ತಾಳ್ಮೆಯಿಂದ ಸಭೆ ನಡೀಲಿ. ಒಂದು ನಿಮಿಷ ಒಂದು ಪದದಲ್ಲಿ ನಾನು ಹೇಳತಕ್ಕಂಥದ್ದು, ಮಂಡ್ಯ ಜಿಲ್ಲೆಯ ಒಂದು ರಾಜಕಾರಣ ಏನಿದೆ ಇವತ್ತು, ಏನಾದರೂ ಈ ಜನತಾ ದಳ ದೇವೇಗೌಡರ ಉಳಿದಿರ್ತಕ್ಕಂಥದ್ದು ನಿಮ್ಮಿಂದ ಅನ್ನೋದು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಈ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರ ನೀವುಗಳು, ನಿಮ್ಮ ಭಾವನೆಗಳೇನಿದೆ ಮತ್ತು ನಿಮ್ಮ ಶ್ರಮ ಏನಿದೆ, ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ನಾವು ಈ ಭೂಮಿಯಲ್ಲಿ ಬದುಕಿರೋದ್ರೊಳಗೆ ಈ ಹಲವಾರು ಭಾಗ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೇನು ಅನ್ನೋದನ್ನು ಅರಿತುಕೊಂಡಿದ್ದೇವೆ. ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ, ದೇವೇಗೌಡರ ಸುದೀರ್ಘ ರಾಜಕಾರಣ ನೀವೆಲ್ಲ ನೋಡಿದ್ದೀರಿ. 91ನೇ ವರ್ಷದಲ್ಲೂ ಸಹ ಅವರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ, ಅವ್ರು ಏನು ಒಂದು ವೀಲ್ ಚೇರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ನಮ್ಮ ಒಂದು ಜೀವನದಲ್ಲಿ ಕಾವೇರಿಯ ಬಗ್ಗೆ ಈಗಲೂ ಸಹ ಅವರ ಒಂದು ಧ್ವನಿ ಏನಿದೆ ಇಲ್ಲಿ ಧೈರ್ಯದಲ್ಲಿ ಇದೆಲ್ಲವನ್ನ ನೀವು ಗಮನಿಸಿದ್ದೀರಿ. ದೇವೇಗೌಡರು ಇವತ್ತೇನಾದರೂ 60 ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದನ್ನು ನಮ್ಮ ಜೀವನದಲ್ಲಿ ನಾವು ಮರೆಯಲ್ಲ. ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೀರಿ ಅಂತೇಳಿ ಮನವಿ ಮಾಡಿದ್ದೇನೆ, ನಿಮ್ಮ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಕೊನೆಯದಾಗಿ ನಾನು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ, ದಯವಿಟ್ಟು ಒಂದೊಂದು 2 ನಿಮಿಷ ನಮ್ಮ ನಾಯಕರುಗಳು ಮಾತನಾಡಿ, ಲೀಡರ್ಗಳು 2 ನಿಮಿಷ ಎಲ್ಲರೂ ಮಾತಾಡ್ತಾರೆ. ನಿಮ್ಮ ಭಾವನೆಗಳಿಗೆ 1 ನಿಮಿಷ ಹೇಳ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಭಾವನೆ ನನಗೆ ಗೊತ್ತಿದೆ. ನಿಮ್ಮ ಭಾವನೆಗಳು ನೀವು ಇಟ್ಕೊಂಡಿರ್ತಕ್ಕಂಥ ಈ ಚುನಾವಣೆಗೆ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೇನು ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾತಕ್ಕೆ ನಾನು ಇಂಥ ನನ್ನ ಅನಾರೋಗ್ಯದ ನಡುವೆನಲ್ಲೂ ಇವತ್ತು ಯಾತಕ್ಕೆ ಸಭೆಯಲ್ಲಿ ಬಂದಿದ್ದೇನೆ. ಮೊನ್ನೆ ದಿನ ಹಾಸನಕ್ಕೆ ಹೋಗಿ ಬಂದೆ, ಹಾಸನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾನೇ ಅರಿತುಕೊಂಡಿದ್ದೆ. ಅಲ್ಲೂ ಹೆಚ್ಚು ಕಡಿಮೆ ಆಗಬಾರದು ಅಂತೇಳಿ ಬಹುಶಃ ನೀವು ಯಾರಾದರೂ ಟಿವಿಗಳಲ್ಲಿ ನೋಡಿರ್ಬೋದು, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮಾರು 1 ಗಂಟೆ 20 ನಿಮಿಷ ನಾನು ಏನಲ್ಲಿ ಮಾತನಾಡಿ ಬಂದಿದ್ದೇನೆ. ಒಂದು ಚುನಾವಣೆಯಲ್ಲಿ ಆದಂಥ ಕೆಲವು ತಪ್ಪುಗಳೇನಿದೆ ನಮ್ಮಿಂದ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅಲ್ಲೇನು ಮನವಿ ಮಾಡಿ ಬಂದೆ. ಇಲ್ಲಿ ಮಂಡ್ಯದಲ್ಲಿ ಈ ಚುನಾವಣೆ ಏನಿದೆ ಎಂದೂ ಸಹ ಮಂಡ್ಯ ಜಿಲ್ಲೆಯ ಜನತೆ ಜನತಾ ದಳವನ್ನು ಎಂದೂ ಕೈಬಿಟ್ಟವರಲ್ಲ. ಕಳೆದ ಚುನಾವಣೆಯಲ್ಲೂ ಸಹ ಹಲವಾರು ಸಮಸ್ಯೆಗಳ ನಡುವೆ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನು ನೋಡಿದ್ದೇನೆ. ನಾನು ಮೊನ್ನೆ ಹಾಸನದ ಸಭೆಯಲ್ಲಿ ಒಂದು ಮಾತು ಹೇಳಿದೆ, ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿಯನ್ನು ಆಶೀರ್ವಾದ ಮಾಡಿದ್ರು. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋಲಿಸಿಲ್ಲ ಅನ್ನೋದನ್ನ ಮೊನ್ನೆ ಹಾಸನದಲ್ಲೂ ಮಾತಾಡಿದ್ದೆ. ನಾನು ಅಲ್ಲಿ ಹೇಳಿದ್ದೇನೆ, ಇಲ್ಲಿ ಆದಂಥ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂಥ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರ್ದು ಅಂತ ಹೇಳಿ ಬಂದಿದ್ದೇನೆ. ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ, ಮಂಡ್ಯ ಜಿಲ್ಲೆಯನ್ನು ನಾವೇನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥದ್ದು ನನಗೆ ಗೊತ್ತಿದ್ದೇನೆ. ನಾನು ಕೊನೆಯ ಹಂತದಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ, ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ. 50 ಜನ ಶಾಸಕರು ನಾನು ಕರೆದಂಥ ಸಭೆ ಮೊದಲನೇ ಬಾರಿಗೆ ಬಂದರು. ಆ ಸಭೆಯಲ್ಲಿ ಚರ್ಚೆಗಳಾಯಿತು. ಒಂದು 2 ತಿಂಗಳು ಬಹಳ ದೊಡ್ಡ ಕಥೆ ಆಯಿತು, ಸಂಘರ್ಷ ಅದೆಲ್ಲ ವಿವರಣೆ ಹೇಳಲಿಕ್ಕೆ ಹೋಗಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.